ಕಳೆದ ಒಂದು ಐದಾರು ದಿನಗಳಿಂದ ರಷ್ಯಾದ ಆರ್ಮಿ ಲಕ್ಷಕ್ಕೂ ಹೆಚ್ಚು ಆರ್ಮಿ ಜನರನ್ನು ಉಕ್ರೇನ್ನ ಗಡಿ ಪ್ರದೇಶದಲ್ಲಿ ರಷ್ಯಾ ನಿಲ್ಲಿಸಿದೆ ನ್ಯಾಟೋ ರಾಷ್ಟ್ರಗಳ ಲೀಡರ್ ಆದ ಯುಎಸ್ ರಷ್ಯಾ ಇನ್ನೂ ಕೆಲವೇ ದಿನಗಳಲ್ಲಿ ಉಕ್ರೇನ್ನ ಇನ್ವೈಟ್ ಮಾಡ್ತಾರೆ ಇನ್ವೈಟ್ ಮಾಡಿ ಉಕ್ರೇನ್ನ ಅವ್ರ ವಶಕ್ಕೆ ಪಡ್ಕೋತಾರೆ ಈ ರೀತಿಯ ಒಂದು ಸಂಭವನ ನಾವು ತಡಿಬೇಕು ಅಂತ ಹೇಳ್ತಾ ಇದೆ ಹಾಗಾದರೆ ಉಕ್ರೇನ್ ಸುತ್ತಲಿರುವಂತಹ ಇರುವಂತಹ ರಾಜಕೀಯವಾದ್ರೇನು ಭಾರತಕ್ಕೆ ಇದರಿಂದ ಏನಾದ್ರು ಸಮಸ್ಯೆ ಇದೆಯಾ ಬನ್ನಿ ತಿಳ್ಕೋಣ ಸ್ನೇಹಿತರೆ ಭೂಗೋಳ ಚಾನಲ್ಗೆ ಸ್ವಾಗತ ವಿಡಿಯೋ ಒಳಗೋಣ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಉಕ್ರೇನ್ ಅನ್ನೋದು ಸೋವಿಯತ್ ಯೂನಿಯನ್ನ ಒಂದು ಅಂಗವಾಗಿತ್ತು ಅದಾದ ಮೇಲೆ ರಷ್ಯಾ ಅಂತ ಸ್ಪ್ಲಿಟ್ ಆಯಿತು ರಷ್ಯಾ ಅಂತ ಸ್ಪ್ಲಿಟ್ ಆದ್ಮೇಲೆ ಸುಮಾರು ಸಣ್ಣ ಪುಟ್ಟ ಇತರೆ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳಾಗಿ ರಷ್ಯಾ ಸುತ್ತಲೂ ಇವತ್ತು ಇದೆ ಅದರಲ್ಲಿ ಉಕ್ರೇನ್ ಕೂಡ ಒಂದು ಬಟ್ ರಷ್ಯಾಗೆ ಏನು ಅಂದರೆ ಉಕ್ರೇನ್ನ ಇನ್ನೂ ಅವರ ವಶಕ್ಕೆ ಇಟ್ಕೋಬೇಕು ಅಂತ ಅವರ ಒಂದು ಟಾರ್ಗೆಟ್ ಯಾವುದೇ ಕಾರಣಕ್ಕೂ ಉಕ್ರೈನ್ನ ನ್ಯಾಟೋಗೆ ನಾವು ಬಿಟ್ಕೊಡಬಾರ್ದು ಅಂತ ರಷ್ಯಾದ ಟಾರ್ಗೆಟ್ ಬಟ್ ಈ ನ್ಯಾಟೋ ರಾಷ್ಟ್ರಗಳಿದೆಯಲ್ಲ ನ್ಯಾಟೋ ರಾಷ್ಟ್ರಗಳು ಅಂತಿದ್ದಂಗೆ ಅದರಲ್ಲಿ ಒಂದು ಮೂವತ್ತು ರಾಷ್ಟ್ರಗಳಿದೆ ಆ ನ್ಯಾಟೋ ರಾಷ್ಟ್ರಗಳ ಲೀಡರ್ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಅದಲ್ಲದೆ ನ್ಯಾಟೋನಲ್ಲಿ ನೋಡಿದ್ರೆ ನಿಮಗೆ ಮೆಂಬರ್ಸ್ ಆಗಿ ಯು ಕೆ ಇದೆ ಸ್ಪೇನ್ ಜರ್ಮನಿ ಇಟಲಿ ನೆದರ್ಲ್ಯಾಂಡ್ಸ್ ಈ ರೀತಿಯ ರಾಷ್ಟ್ರಗಳು ಇನ್ನೂ ಸಣ್ಣ ಪುಟ್ಟ ಹಲವು ರಾಷ್ಟ್ರಗಳಿದೆ ಒಟ್ಟು ಮೂವತ್ತು ರಾಷ್ಟ್ರಗಳು ನ್ಯಾಟೋ ಮೆಂಬರ್ಸ್ ಆಗಿದೆ ಈ ನ್ಯಾಟೋ ರಾಷ್ಟ್ರಗಳಿಗೆ ಉಕ್ರೈನ್ನ ನ್ಯಾಟೊ ಮೆಂಬರ್ಶಿಪ್ಪಾಗಿ ಮಾಡ್ಕೋಬೇಕು ಅನ್ನೋದೇ ಟಾರ್ಗೆಟು ಯಾವುದೇ ಕಾರಣಕ್ಕೂ ಉಕ್ರೈನ್ನ ರಷ್ಯಾಗೆ ಬಿಟ್ಕೊಡಬಾರ್ದು ಅಂತ ಬಟ್ ರಷ್ಯಾಗೆ ಉಕ್ರೇನ್ನ ನ್ಯಾಟೋಗೆ ಕೊಡಬಾರ್ದು ಅಂತ ಹಾಗಾಗಿ ಉಕ್ರೇನಲ್ಲಿ ಒಂದು ಗಲಭೆ ಕವಿದ ಒಂದು ವಾತಾವರಣ ಯಾವಾಗಲೂ ಇದ್ದೇ ಇರುತ್ತೆ ಏನಕ್ಕೆ ಅಂದರೆ ಉಕ್ರೇನ್ ನೀವು ನೋಡಿದ್ರೆ ಉಕ್ರೇನ್ನ ಒಂದು ಪಾರ್ಟ್ ಬಂದುಬಿಟ್ಟು ರಷ್ಯಾ ಬಾರ್ಡರ್ ಅಂದರೆ ಈಸ್ಟರ್ನ್ ಉಕ್ರೇನ್ ಪೂರ್ವ ಭಾಗ ರಷ್ಯಾ ಬಾರ್ಡರ್ ಪಶ್ಚಿಮ ಭಾಗ ಯುರೋಪ್ ಕಡೆ ಇರುತ್ತೆ ಹಾಗಾಗಿ ಉಕ್ರೇನ್ ಒಳಗಡೆ ಎರಡು ಗುಂಪು ಈ ಪೂರ್ವ ಭಾಗದಲ್ಲಿರೋರು ರಷ್ಯನ್ ಭಾಷೆ ಮಾತಾಡೋರು ಜಾಸ್ತಿ ಪಶ್ಚಿಮ ಭಾಗದಲ್ಲಿರೋರು ಯಾವಾಗಲೂ ಉಕ್ರೇನ್ನ ರಷ್ಯಾ ವಿರುದ್ಧ ನೋಡ್ತಾರೆ ಏನಕ್ಕೆ ಅಂದರೆ ಅಲ್ಲಿರುವ ನ್ಯಾಟೋ ಪಡೆಗಳು ಅಲ್ಲಿ ಸಣ್ಣ ಪುಟ್ಟ ರೆಬಲ್ ಗ್ರೂಪ್ಸನ್ನು ಫಾರ್ಮ್ ಮಾಡಿದ್ದಾರೆ ರಷ್ಯಾ ವಿರುದ್ಧ ಹೋರಾಡೋಕ್ಕೆ ಅಂತಲೇ ಅದೇ ಪೂರ್ವ ಭಾಗದಲ್ಲಿ ರಷ್ಯಾ ಅದೇ ರೀತಿ ಹೇಗೆ ಇವರು ಸಣ್ಣ ಪುಟ್ಟ ರೆಬಲ್ ಗ್ರೂಪ್ಸನ್ನು ಇವ್ರು ಫಾರ್ಮ್ ಮಾಡಿದ್ದಾರೋ ಅದೇ ರೀತಿ ಪೂರ್ವ ಭಾಗದ ಉಕ್ರೇನಲ್ಲಿ ರಷ್ಯಾದವರು ಸಣ್ಣ ಪುಟ್ಟ ರೆಬಲ್ ಗ್ರೂಪ್ಸನ್ನು ಫಾರ್ಮ್ ಮಾಡಿ ಈ ರೆಬಲ್ ಗ್ರೂಪ್ಸ್ ನಡುವೆ ಒಂದು ಗಲಭೆ ಇರುತ್ತೆ ಒಂದು ಗ್ರೂಪು ರಷ್ಯಾ ಪರ ಇರುತ್ತೆ ಇನ್ನೊಂದು ಗ್ರೂಪು ರಷ್ಯಾ ವಿರುದ್ಧ ಇರುತ್ತೆ ರಷ್ಯಾದ ಪ್ರೆಸಿಡೆಂಟ್ ಆದ ವ್ಲಾದಿಮಿರ್ ಪುಟಿನ್ ಅವರು ಉಕ್ರೈನ್ನ ಪ್ರೆಸಿಡೆಂಟ್ನ ಅವ್ರ ಕಂಟ್ರೋಲಲ್ಲೇ ಇಟ್ಕೊಂಡಿದ್ದಾರೆ ಯಾವ್ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಉಕ್ರೇನ್ ನ್ಯಾಟೋನ ಮೆಂಬರ್ಶಿಪ್ ಆಗೋಕ್ಕೆ ಈ ಪ್ರೆಸಿಡೆಂಟ್ ಆಗದೆ ನೋಡ್ಕೋತಾರೆ ಅನ್ನೋದೆಲ್ಲ ತಿಳ್ಕೊಂಡು ಯಾವ್ಯಾವ ತರಹದ ವ್ಯವಸ್ಥೆ ಮಾಡ್ಕೊಡ್ಬೇಕು ಆ ರೀತಿಯ ವ್ಯವಸ್ಥೆಯನ್ನು ವ್ಲಾದಿಮಿರ್ ಪುಟಿನ್ ಅವರು ಉಕ್ರೈನ್ನ ಪ್ರೆಸಿಡೆಂಟ್ಗೆ ಚೆನ್ನಾಗಿ ನೋಡ್ಕೋತಾರೆ ಹಾಗಾಗಿ ಇವತ್ತಿನ ತನಕ ಉಕ್ರೇನ್ ಇನ್ನೂ ನ್ಯಾಟೋನ ಮೆಂಬರ್ ಆಗಿ ಇನ್ನೂ ಆಗಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಮುಖ್ಯವಾದ ಒಂದು ಎರಡು ಸಂಭವಗಳು ನಡೀತು ಈ ಸಂಭವಗಳು ಏನು ಹೇಳುತ್ತೆ ಅಂದರೆ ರಷ್ಯಾ ಹಾಗೂ ನ್ಯಾಟೋ ರಾಷ್ಟ್ರಗಳ ನಡುವೆ ಇರುವಂತಹ ಕಾನ್ಫ್ಲಿಕ್ಟನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಒಂದು ಕ್ರೀಮಿಯಾ ಅನ್ನೋ ಒಂದು ಜಾಗ ಉಕ್ರೇನಲ್ಲಿತ್ತು ಆ ಕ್ರೀಮಿಯಾವನ್ನು ರಷ್ಯಾ ಇನ್ವೇಟ್ ಮಾಡಿ ಫುಲ್ ಅವರ್ ಕಂಟ್ರೋಲ್ಗೆ ತೊಗೋತಾರೆ ಅಷ್ಟೇ ಅಲ್ಲ ಕ್ರೀಮಿಯಾ ಅನ್ನೋ ಜಾಗವನ್ನು ಉಕ್ರೇನಿಂದ ಐಸೋಲೇಟ್ ಮಾಡ್ತಾರೆ ಹೇಗೆ ಕ್ರಿಮಿಯಾ ಸುತ್ತಲೂ ಒಂದು ಬಾರ್ಡರನ್ನು ಡ್ರಾ ಮಾಡಿ ಆ ಬಾರ್ಡರ್ ಪೂರ್ತಿ ರಷ್ಯಾದ ಆರ್ಮಿಯನ್ನು ಡೆಪ್ಲಾಯ್ ಮಾಡ್ತಾರೆ ರಷ್ಯಾ ಆರ್ಮಿ ಟ್ರೂಪ್ ಅದನ್ನು ಕಂಟ್ರೋಲ್ ಮಾಡುತ್ತೆ ಉಕ್ರೇನ್ಗೂ ಕ್ರಿಮಿಯಾಗೂ ನಡುವೆ ಒಂದು ಬಾರ್ಡರನ್ನು ಡ್ರಾ ಮಾಡಿ ಕ್ರಿಮಿಯಾನ ಸೆಪರೇಟಾಗಿ ರಷ್ಯಾ ಅವರ ವಶಕ್ಕೆ ಪಡ್ಕೋತಾರೆ ಇದು ಒಂದು ಸಂಭವ ಇನ್ನೊಂದು ಏನು ಅಂದರೆ ಎಮ್ ಎಚ್ ಸೆವೆಂಟೀನ್ ಅನ್ನೋ ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಅದು ನೆದರ್ಲ್ಯಾಂಡ್ಸ್ನ ರಾಜಧಾನಿಯಾದ ಆ್ಯಮ್ಸ್ಟರ್ಡ್ಯಾಮಿಂದ ಮಲೇಷಿಯಾ ರಾಜಧಾನಿ ಕ್ವಾಲಲಂಪುರಿಗೆ ಹೋಗುವಂಥ ಒಂದು ಫ್ಲೈಟ್ ಮಲೇಷಿಯನ್ ಏರ್ಲೈನ್ಸ್ ಎಮ್ ಎಚ್ ಸೆವೆಂಟೀನ್ ಅನ್ನೋ ಒಂದು ಫ್ಲೈಟು ಉಕ್ರೇನ್ ಏರ್ ಸ್ಪೇಸಲ್ಲಿ ಹಾರಬೇಕಾದ್ರೆ ಗ್ರೌಂಡಿಂದ ಒಂದು ಮಿಸೈಲ್ ಟ್ರಿಗರ್ ಆಗಿಬಿಟ್ಟು ಸ್ಟ್ರೈಟಾಗಿ ಆ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗೆ ಹೊಡೆದು ಮಿಡ್ ಡೇರಲ್ಲಿ ಆ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಬ್ಲ್ಯಾಸ್ಟ್ ಆಗುತ್ತೆ ಆ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಿದಂತಹ ಇನ್ನೂರ ಎಂಬತ್ತ್ಮೂರು ಅಮಾಯಕ ಪ್ಯಾಸೆಂಜರ್ಸ್ ಸುಟ್ಟೋಗ್ತಾರೆ ಈ ಒಂದು ಸಂಭವ ಇದೆಯಲ್ಲ ಇದ್ರ ಸುತ್ತಲೂ ಒಂದು ಎರಡು ರೀತಿಯ ಕಣ್ಣೋಟ ಇದೆ ಒಂದು ಕಣ್ಣೋಟ ಏನು ಅಂದರೆ ಇದು ರಷ್ಯಾದ ಒಂದು ಮಿಸೈಲೇ ಇದನ್ನು ಟ್ರಿಗರ್ ಮಾಡಿರೋದು ಅನ್ನೋದು ಹೇಗೆ ಅಂದರೆ ಈ ಫ್ಲೈಟ್ ಏನಾಗಿದೆ ಬ್ಲ್ಯಾಸ್ಟ್ ಆಗಿಬಿಟ್ಟು ಆ ರೆಕೇಜ್ ಎಲ್ಲ ಕೆಳಗಡೆ ಬೀಳುತ್ತಲ್ಲ ಬಿದ್ದಿರುತ್ತಲ್ಲ ಆ ಅವಶೇಷಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಆ ಮಿಸೈಲ್ನ ಅವಶೇಷಗಳು ಇರುತ್ತಲ್ಲ ಆ ಮಿಸೈಲ್ನ ಅವಶೇಷಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಅದು ರಷ್ಯಾದ ಮಿಸೈಲ್ ಅನ್ನೋದನ್ನು ಕಂಡು ಹಿಡಿತಾರೆ ಅದು ಹಾಗಾಗಿ ಇದು ರಷ್ಯಾ ಮಾಡಿದಂತಹ ಒಂದು ವಿಷಯ ಅಂತ ನ್ಯಾಟೋ ರಾಷ್ಟ್ರಗಳು ಹೇಳುತ್ತೆ ಅಂದರೆ ಉಕ್ರೇನ್ ಏರ್ ಸ್ಪೇಸ್ ಇನ್ನೂ ರಷ್ಯಾದ ಕಂಟ್ರೋಲಲ್ಲೇ ಇದೆ ಒಂದು ಫ್ಲೈಟ್ ಉಕ್ರೇನ್ ಏರ್ ಸ್ಪೇಸಲ್ಲಿ ರಷ್ಯಾದ ಮಿಸೈಲ್ ಸಿಸ್ಟಮ್ ಟ್ರಿಗರ್ ಆಗಿ ಹೊಡೆದಿದೆ ಅಂತಂದರೆ ಆ ಏರ್ ಸ್ಪೇಸ್ ಇನ್ನೂ ರಷ್ಯಾದ ಕಂಟ್ರೋಲಲ್ಲೇ ಇದೆ ಇದು ರಷ್ಯಾ ನ್ಯಾಟೊ ರಾಷ್ಟ್ರಗಳಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಈ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದವರು ಸುಮಾರು ಜನ ನೆದರ್ಲ್ಯಾಂಡ್ಸ್ನ ಸಿಟಿಸನ್ಸು ನೆದರ್ಲ್ಯಾಂಡ್ಸ್ ಕೂಡ ನ್ಯಾಟೋನ ಒಂದು ಮೆಂಬರ್ ಅಂತ ನಾವು ನೋಡ್ಬೋದು ಹಾಗಾಗಿ ಇದು ರಷ್ಯಾದವರು ಮಾಡಿದಂತಹ ಒಂದು ವಿಷಯ ಅಂತ ನ್ಯಾಟೋ ರಾಷ್ಟ್ರಗಳು ಹೇಳುತ್ತೆ ಇರಿಸುತ್ತಿರುವಂತಹ ಇನ್ನೊಂದು ಕಣ್ಣೋಟ ಏನು ಅಂದರೆ ಈ ಏನಿದೆ ಎಮ್ ಎಚ್ ಸೆವೆಂಟೀನ್ ಅನ್ನೋ ಒಂದು ಕ್ರ್ಯಾಶ್ ಇದನ್ನು ನ್ಯಾಟೋ ರಾಷ್ಟ್ರಗಳೇ ಆರ್ಕೆಸ್ಟ್ರೇಟ್ ಮಾಡಿರ್ಬೋದು ನ್ಯಾಟೋ ರಾಷ್ಟ್ರಗಳು ಆರ್ಕೆಸ್ಟ್ರೇಟ್ ಮಾಡಿ ರಷ್ಯಾ ಮೇಲೆ ಕೈ ತೋರಿಸಿರ್ಬೋದು ಅಂತ ಇನ್ನೊಂದು ಕಣ್ಣೋಟ ಈ ರೀತಿಯ ರಷ್ಯಾನ ಪಾಯಿಂಟ್ಔಟ್ ಮಾಡಿದ್ರೆ ಬೇರೆ ರಾಷ್ಟ್ರಗಳು ರಷ್ಯಾನ ವಿರುದ್ಧ ಹೋಗುತ್ತಲ್ಲ ಈ ರೀತಿ ರಷ್ಯಾದವರು ಮಾಡಿದ್ದಾರೆ ಅಂತ ಬಟ್ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ನಾವು ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಡೀಟೇಲ್ಡಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರ ಇದರಲ್ಲಿ ಯಾವ ನಿಜ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಬಟ್ ಈ ಒಂದು ಸಂಭವದ ಸುತ್ತಲೂ ಎರಡು ರೀತಿಯ ಕಣ್ಣೋಟ ಇರೋದಂತೂ ನಿಜ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಈ ಎರಡು ಸಂಭವಗಳು ರಷ್ಯಾ ಹಾಗೂ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಇರುವಂತಹ ಕಾನ್ಫ್ಲಿಕ್ಟನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಸರಿ ಇದರಲ್ಲಿ ಭಾರತಕ್ಕೆ ಏನು ಸಮಸ್ಯೆ ಅಂತ ನೋಡಿದ್ರೆ ಒಂದು ವೇಳೆ ಯುದ್ಧ ತೀವ್ರಗೊಂಡರೆ ಎರಡು ಟೀಮ್ಸ್ ಆಗಿ ಪ್ರಪಂಚದಲ್ಲಿ ಫಾರ್ಮ್ ಆಗುತ್ತೆ ಒಂದು ನ್ಯಾಟೋ ರಾಷ್ಟ್ರಗಳು ನ್ಯಾಟೋ ರಾಷ್ಟ್ರಗಳು ಅಂತಿದ್ದಂಗೆ ಯು ಎಸ್ ಹಾಗೂ ಇತರೆ ಬೇರೆ ರಾಷ್ಟ್ರಗಳು ಜೊತೆಗೆ ಉಕ್ರೇನ್ ಇರುತ್ತೆ ಯು ಎಸ್ ಒಂದು ಟೀಮಲ್ಲಿದ್ದರೆ ಅದೇ ಟೀಮಲ್ಲಿ ಇಸ್ರೇಲು ಇರುತ್ತೆ ಜೊತೆಗೆ ಸೌದಿ ಅರೇಬಿಯಾ ಕೂಡ ಸೇರಿಕೊಡುತ್ತೆ ಎಲ್ಲ ರಾಷ್ಟ್ರಗಳು ಒಂದು ಟೀಮ್ ಫಾರ್ಮ್ ಮಾಡಿದ್ರೆ ಇಲ್ಲಿ ರಷ್ಯಾ ಇನ್ನೊಂದು ಟೀಮು ರಷ್ಯಾ ಜೊತೆ ಚೈನಾ ಇರುತ್ತೆ ರಷ್ಯಾ ಜೊತೆ ಚೈನಾ ಇದ್ದರೆ ಇರಾನ್ ಕೂಡ ರಷ್ಯಾ ಚೈನಾ ಜೊತೆ ಹೋಗಿ ಸೇರುತ್ತೆ ಸೊ ಈಗ ಎರಡು ಟೀಮ್ ಫಾರ್ಮ್ ಆಗಿ ಒಂದು ವರ್ಲ್ಡ್ ವಾರ್ ತ್ರೀ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬಟ್ ಇಲ್ಲಿ ಭಾರತಕ್ಕೆ ಏನು ಸಮಸ್ಯೆ ಅಂದರೆ ಭಾರತ ಇಲ್ಲಿ ತನಕ ಬ್ಯಾಲೆನ್ಸ್ಡ್ ಆದಂತಹ ರಿಲೇಷನ್ಶಿಪ್ ಎಲ್ಲ ರಾಷ್ಟ್ರಗಳ ಜೊತೆ ಇಟ್ಕೊಂಡಿದೆ ಡೈರೆಕ್ಟಾಗಿ ಚೈನಾನ ವಿರೋಧಿಸ್ ವಿರೋಧಿಸಿದ್ರೂ ಸಹ ಭಾರತ ಚೈನಾದಿಂದ ಅಧಿಕವಾಗಿ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಇದೆ ಹೇಗೆ ಚೈನಾನ ಡಿಪೆಂಡ್ ಆಗಿದೆಯೋ ಭಾರತ ಚೈನಾ ಕೂಡ ವ್ಯಾಪಾರದಲ್ಲಿ ಭಾರತವನ್ನು ಡಿಪೆಂಡ್ ಆಗೇ ಇದೆ ಸೊ ಭಾರತ ಇಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಚೈನಾದಿಂದ ಮಾಡುತ್ತೆ ಯು ಎಸ್ ಅಂತ ತೊಗೊಂಡ್ರೆ ಸಾಫ್ಟ್ವೇರ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಯು ಎಸ್ ಜೊತೆ ಮಾಡುತ್ತೆ ರಷ್ಯಾ ಅಂತ ತೊಗೊಂಡ್ರೆ ಭಾರತ ಅತಿ ಹೆಚ್ಚು ವೆಪನ್ಸ್ನ ರಷ್ಯಾ ಜೊತೆ ಪರ್ಚೇಸ್ ಮಾಡುತ್ತೆ ಹಾಗಾಗಿ ಭಾರತಕ್ಕೆ ಎಲ್ಲ ರಾಷ್ಟ್ರಗಳು ಮುಖ್ಯ ಎಲ್ಲ ರಾಷ್ಟ್ರಗಳ ಜೊತೆಯೂ ಭಾರತ ಒಂದು ವ್ಯಾಪಾರ ವಹಿವಾಡಿಟ್ಕೊಂಡು ಇಟ್ಕೊಂಡಿರೋದ್ರಿಂದ ಭಾರತ ಖಂಡಿತ ಸ್ಟೇಟ್ಮೆಂಟ್ ಕೂಡ ಕೊಡೋದು ಬಹಳ ದೊಡ್ಡ ಸಮಸ್ಯೆ ಯು ಎಸ್ನ ಸಪೋರ್ಟ್ ಮಾಡಲ್ಲ ಅನ್ನೋದು ಅಥವಾ ರಷ್ಯಾನ ಸಪೋರ್ಟ್ ಮಾಡಲ್ಲ ಅನ್ನೋದು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಸಹ ತುಂಬ ದೊಡ್ಡ ತಲೆನೋವು ಭಾರತಕ್ಕೆ ಅಷ್ಟೇ ಅಲ್ಲ ರಷ್ಯಾ ಪ್ರಪಂಚಕ್ಕೆ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸನ್ನು ಸಪ್ಲೈ ಮಾಡುವಂಥ ಒಂದು ರಾಷ್ಟ್ರ ಯುರೋಪಿಯನ್ ರಾಷ್ಟ್ರಗಳಂತೂ ರಷ್ಯಾ ಜೊತೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಇಟ್ಕೊಂಡಿರೋದು ನ್ಯಾಚುರಲ್ ಗ್ಯಾಸ್ ಅನುಸಾರವಾಗಿ ಒಂದು ವೇಳೆ ವರ್ಲ್ಡ್ ವಾರ್ ತ್ರೀ ಥರ ಏನೋ ಒಂದು ಎರಡು ಟೀಮ್ಸ್ ಫಾರ್ಮ್ ಆದರೆ ಎಲ್ಲೋ ಒಂದು ಕಡೆ ಈ ಯುದ್ಧ ತೀವ್ರಗೊಂಡರೆ ರಷ್ಯಾ ಮೇಲೆ ಟ್ರೇಡ್ ವಾರನ್ನು ಯು ಎಸ್ ರಾಷ್ಟ್ರ ಥರ ರಾಷ್ಟ್ರಗಳು ಹಾಕುತ್ತೆ ಈ ರೀತಿ ಟ್ರೇಡ್ ವಾರ್ ಹಾಕೋದ್ರಿಂದ ರಷ್ಯಾ ಜೊತೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ನ್ಯಾಚುರಲ್ ಗ್ಯಾಸ್ ಭಾರತ ಕೂಡ ಇತ್ತೀಚೆಗೆ ನ್ಯಾಚುರಲ್ ಗ್ಯಾಸ್ ಸಂಬಂಧಪಟ್ಟ ಹಾಗೆ ಒಂದು ಡೀಲನ್ನು ಮಾಡಿಕೊಂಡಿತ್ತು ರಷ್ಯಾ ಜೊತೆ ಸೊ ಏನಾದರೂ ಭಾರತ ಕೂಡ ವ್ಯಾಪಾರ ಇಟ್ಕೊಳಕ್ಕಾಗಲ್ಲ ರಷ್ಯಾ ಜೊತೆ ಆವಾಗ ಅದರ ಇಂಪ್ಯಾಕ್ಟ್ ಎಷ್ಟರ ಇರುತ್ತೆ ಅಂದರೆ ಆಯಿಲ್ ರೇಟ್ ಜಾಸ್ತಿ ಆಗುತ್ತೆ ಆಯಿಲ್ ರೇಟ್ ಜಾಸ್ತಿ ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ನಾವು ತೊಗೊಳ್ಳುವಂಥ ತರಕಾರಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಸೊ ನಮಗೂ ಯಾವುದೋ ಒಂದು ರೀತಿಯಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರೋವರೆಗೂ ಯಾವುದೋ ರೀತಿಯಲ್ಲಿ ರಷ್ಯಾ ಹಾಗೂ ಉಕ್ರೈನ್ ನಡುವೆ ನಡೆಯುವಂತಹ ಈ ಕಾನ್ಫ್ಲಿಕ್ಟ್ ನಮಗೂ ಆ ಇಂಪ್ಯಾಕ್ಟ್ ಇದೆ ಅನ್ನೋದೇ ನಿಜ ಈಗ ಚಿಪ್ ಶಾರ್ಟೇಜನ್ನ ಎಕ್ಸಾಂಪಲ್ ಆಗಿ ತಗೋಣ ಚಿಪ್ ಶಾರ್ಟೇಜ್ ಬಗ್ಗೆ ನಮ್ಮ ಚಾನಲಲ್ಲೇ ಒಂದು ವಿಡಿಯೋ ಮಾಡಿದ್ವಿ ಈ ಚಿಪ್ ಶಾರ್ಟೇಜಿಂದ ನಾವಿವತ್ತೊಂದು ಕಾರ್ ಬುಕ್ಕಿಂಗ್ ಮಾಡಿದ್ರು ಸಹ ಆ ಕಾರ್ನ ಡೆಲಿವರಿ ತುಂಬ ಟೈಮ್ ತೊಗೊಳುತ್ತೆ ಸೊ ಎಲ್ಲೋ ಒಂದು ಕಡೆ ನಡೆಯುವಂತಹ ಚಿಪ್ ಶಾರ್ಟೇಜ್ ಇಶ್ಯೂ ಇಂದ ಇಲ್ಲಿ ಆಟೋಮೊಬೈಲ್ ಸೆಕ್ಟರ್ಗೆ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಷ್ಟೇ ಯಾಕೆ ಏರ್ಟೆಲ್ಲು ವೋಡೋಫೋನು ರಿಲಯನ್ಸ್ ಇಗೋ ಇವ್ರಿಗೂ ಚಿಪ್ ಶಾರ್ಟೇಜಿಂದ ಸಿಮ್ ಕಾರ್ಡ್ ಸಿಗ್ತಾ ಇಲ್ಲ ಆವಾಗ ಅವ್ರು ಹೆಂಗೆ ಪ್ರಾಫಿಟ್ ಮಾಡ್ತಾರೆ ನಮ್ಮ ಟ್ಯಾರಿಫ್ ಪ್ಲ್ಯಾನನ್ನು ಜಾಸ್ತಿ ಮಾಡ್ತಾರೆ ಸೊ ಅದಕ್ಕೆ ನಾವು ನೋಡ್ಬೋದು ಇತ್ತೀಚೆಗೆ ಎಲ್ಲ ಆಪರೇಟರ್ಸು ಟ್ಯಾರಿಫ್ ಪ್ಲ್ಯಾನ್ಸನ್ನು ಜಾಸ್ತಿ ಮಾಡಿರೋದು ಹಾಗಾಗಿ ರಷ್ಯಾ ಉಕ್ರೇನ್ ನಡುವೆ ಇರುವಂಥ ಕಾನ್ಫ್ಲಿಕ್ಟ್ ಆಗಲಿ ರಷ್ಯಾ ಹಾಗೂ ನ್ಯಾಟೋ ರಾಷ್ಟ್ರಗಳ ನಡುವೆ ಇರುವ ಕಾನ್ಫ್ಲಿಕ್ಟ್ ಆಗಲಿ ಈ ರೀತಿಯ ಪ್ರಪಂಚದಲ್ಲಿ ಯಾವುದೋ ಮೂಲೆಯಲ್ಲಿ ನಡೆಯುವಂತಹ ಕಾನ್ಫ್ಲಿಕ್ಟು ನಮ್ಮ ಮೇಲೆ ಪರಿಣಾಮ ಬೀರೋದಂತೂ ನಿಜಾನೇ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯುದ್ಧ ಒಂದು ಹವ ಹಂಗೆ ಉಳ್ಕೊಳ್ಳುತ್ತಾ ಅಥವಾ ಇನ್ನೂ ತೀವ್ರಗೊಳ್ಳುತ್ತಾ ದೊಡ್ಡ ಯುದ್ಧ ಆಗುತ್ತಾ ಅನ್ನೋದನ್ನು ಕಾದ್ ನೋಡೋಣ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋದಿಂದ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು